ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕೆ ವಿ ತಿರುಮಲೇಶ್ ಅವರು ಬರೆದಿರುವಂಥ ನಮಗೆ ಬೇಕಾದ ಕನ್ನಡ ಈ ಒಂದು ಲೆಸನ್ನ ಇವತ್ತು ತಿಳ್ಕೊಳ್ಳೋಣ ಬರೆಯುವ ಮತ್ತು ಮಾತನಾಡುವ ಎರಡೂ ವಿಧಾನಗಳಿರುವ ಭಾಷೆಯಲ್ಲಿ ಒಂದು ಇನ್ನೊಂದರ ಸಂಬಂಧವನ್ನು ಕಳೆದ್ಕೊಳ್ಳೋವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಮದುವೆ ಲಗ್ನ ಅಂತ ಕರೆಯುವಂಥ ಕರೆಕ್ಟ್ ವರ್ಡ್ ಏನಿರುತ್ತೆ ಅದು ಜನರ ಬಾಯಿಂದ ಬಾಯಿಗೆ ಹರಡ್ತಾ ನಾವು ಮಾತಾಡ್ತಾ ಇರಬೇಕಾದ್ರೆ ಮದುವೆ ನಗ್ನ ಅಂತೇಳಿ ಕರೆಯೋದಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಅದು ಆ ಒಂದು ಪದದ ಅರ್ಥವನ್ನೇ ಕಳೆದ್ಕೊಂಬಿಡುತ್ತೆ ಇದಕ್ಕೆ ಭಾಷಾ ವಿಜ್ಞಾನದಲ್ಲಿ ಡೈಗ್ಲೋಷಿಯಾ ಅರ್ಥಾತ್ ದ್ವಿಭಾಷಿತ್ವ ಅಂತ ಕರಿತೀವಿ ಈ ದ್ವಿಭಾಷಿತ್ವದಲ್ಲಿ ಮೇಲಿನದು ಮತ್ತು ಕೆಳಗಿನದು ಎನ್ನುವ ಎರಡು ವಿಧಗಳಿರುತ್ತೆ ಮೇಲಿನ ಸ್ತರ ಬರೆಯೋದಕ್ಕೆ ಮತ್ತು ಆಡಳಿತಕ್ಕೆ ಮತ್ತು ಆಧ್ಯಾತ್ಮಕ್ಕೆ ಮೀಸಲಾಗಿರುತ್ತದೆ ಕೆಳಗಿನ ಸ್ತರ ಸಾಮಾನ್ಯ ಜನರ ಜೀವನಕ್ಕೆ ಸಂಬಂಧಿಸಿದಾಗಿರುತ್ತೆ ಇವೆರಡೂ ಕೂಡ ಒಂದೇ ಭಾಷೆಯ ಎರಡು ರೀತಿಗಳಾಗಿದ್ದರೂ ಒಂದಕ್ಕೊಂದು ಅರ್ಥವಾಗದ ರೀತಿಯಲ್ಲಿ ಇರೋದು ಒಂದು ರೀತಿಯಲ್ಲಿ ವಿಚಿತ್ರ ಅಂತಲೇ ಹೇಳ್ಬೋದು ದ್ವಿಭಾಷಿತ್ವ ಮಿತಿ ಮೀರಿದಾಗ ಮೇಲಿನ ಸ್ತರ ಜನರ ಜೀವನದ ಸಂಪರ್ಕವನ್ನೇ ಕಳೆದುಕೊಂಡು ಕೇವಲ ಮ್ಯೂಸಿಯಂ ಭಾಷೆಯಾಗಿ ಉಳಿಯುತ್ತೆ ಅಂತಂದರೆ ಅದನ್ನು ಬಳಸೋದಕ್ಕೆ ಯಾರೂ ಹೋಗೋದಿಲ್ಲ ಬರೀ ಒಂದು ಇತ್ತು ಅಂತ ಹೇಳೋದಿಕ್ಕಷ್ಟೇ ಸಾಧ್ಯ ಆಗೋ ಮಟ್ಟಕ್ಕೆ ಅದು ಉಳಿ ಉಳಿಯುತ್ತೆ ಬಹುಶಃ ಸಂಸ್ಕೃತಕ್ಕೂ ಇದೇ ಗತಿಯಾಯಿತು ಅಂತಂದರೆ ತಪ್ಪೇನಿಲ್ಲ ಸಂಸ್ಕೃತವೆಂದರೆ ಪರಿಷ್ಕರಿಸಿದ್ದು ಎಂದರ್ಥ ಆದರೆ ಪ್ರಾಕೃತ ಪಾಳಿ ಮುಂತಾದ ಭಾಷೆಗಳಿಂದ ಪರಿಷ್ಕೃತವಾಗಿದೆ ಒಂದು ಕಾಲದಲ್ಲಿ ಅತ್ಯಂತ ಶ್ರೇಷ್ಠವಾದ ಹಲವು ಸಾಹಿತ್ಯ ಕೃತಿಗಳನ್ನು ಜಗತ್ತಿಗೆ ನೀಡಿದ್ದರು ಆಮೇಲೆ ಅತಿಯಾದ ಸಂಸ್ಕರಣದಿಂದಾಗಿ ಸಾಮಾನ್ಯ ಜನರಿಂದ ದೂರ ಉಳಿಬೇಕಾಯಿತು ಅಂದರೆ ಕೆಲ ಮೇಲ್ವರ್ಗದವರಿಗೆ ಮಾತ್ರ ಮೀಸಲು ಎಂಬಂತೆ ಸಂಸ್ಕೃತವನ್ನು ಸಪ್ರೇಟಾಗಿ ಇಟ್ಟಿರೋದ್ರಿಂದಾಗಿ ಈ ಒಂದು ಸಂಸ್ಕೃತಕ್ಕೆ ಇವತ್ತು ಈ ಗತಿಯಾಗಿದೆ ಸಂಸ್ಕೃತವನ್ನು ಬೇರ್ಪಡಿಸಿದ್ದು ಮಂತ್ರಗಳು ಪೂಜೆ ಬ್ರಾಹ್ಮಣರಿಗೆ ಮಾತ್ರ ಮೀಸಲು ಅಂತ ಇದನ್ನು ಸಪ್ರೇಟ್ ಮಾಡಲಾಗಿತ್ತು ಭಾಷೆಯ ಉಳಿವಿನ ಅನಿವಾರ್ಯ ಒಂದು ಭಾಷೆ ಉಳಿಬೇಕಂದ್ರೆ ಅದು ಹಲವು ರೀತಿಯಲ್ಲಿ ಉಪಯೋಗವಾಗಬೇಕು ಮುಖ್ಯವಾಗಿ ಜನರ ಜೀವನದ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಅದು ಇರಬೇಕಾಗುತ್ತೆ ಒಂದು ಭಾಷೆಯ ಜೊತೆ ಹಲವು ರೀತಿಯ ಉಪಭಾಷೆಗಳಿರ್ತವೆ ಉಪಭಾಷೆಗಳೆಲ್ಲವೂ ಬರೆಯುವ ಭಾಷೆಗೆ ಜೀವಸತ್ವವನ್ನು ಕೊಡುವಂಥವಾಗಿರ್ತವೆ ಬರೆಯುವ ಭಾಷೆ ಉಪಭಾಷೆಗಳನ್ನು ಕೀಳಾಗಿ ನೋಡಬಾರ್ದು ಏಕೆಂದರೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಬರೆಯುವ ಭಾಷೆ ಯಜಮಾನನಾಗಿರುತ್ತೆ ಇದು ಕನ್ನಡ ಭಾಷೆಯಲ್ಲೂ ಕೂಡ ನಾವು ನೋಡ್ಬೋದು ಮೈಸೂರು ಹಾಗೂ ಬೆಂಗಳೂರು ಕಡೆಗಳಲ್ಲಿ ಬರೆಯುವಂಥ ಕನ್ನಡವೇ ನಿಜವಾದ ಕನ್ನಡ ಬೇರೆಯವರು ಬರೆಯುವ ಮತ್ತು ಮಾತನಾಡುವ ಕನ್ನಡ ಅಂತ ಅಂದರೆ ಅವೆಲ್ಲ ಯಾವುದ್ಯಾವುದೂ ಕೂಡ ಸರಿ ಇಲ್ಲ ಅಂತ ಹೇಳೋ ಮಟ್ಟಿಗೆ ಇವತ್ತು ಬದಲಾಗ್ಬಿಟ್ಟಿದೆ ಜೀವಂತ ಭಾಷೆಯ ವ್ಯಾಪಕತೆ ಭಾಷೆಯ ಬೆಳವಣಿಗೆಗೆ ಪ್ರಾಮಾಣೀಕರಣ ಮತ್ತು ಸಂಸ್ಕರಣ ಅಂದರೆ ಅದನ್ನು ಕಾಪಾಡ್ಕೊಳ್ಳೋದು ಅತ್ಯಂತ ಅಗತ್ಯ ಅಂತಂದರೆ ತಪ್ಪೇನಿಲ್ಲ ಭಾಷೆಯ ಉಪಯೋಗದಲ್ಲಿ ಸರಿತುಪ್ಪುಗಳೆನ್ನುವುದು ಇಲ್ಲವೇ ಇಲ್ಲ ಅಂತ ಹೇಳೋದು ನಾವು ಮಾತ್ರ ನಿಜನೇ ಅನಿಸಿದ್ರೂ ಕೂಡ ಪ್ರಬುದ್ಧವಾದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಇಂಥ ಪ್ರಶ್ನೆಗಳು ಇದ್ದೇ ಇರುತ್ತವೆ ಇಲ್ಲದಿದ್ದರೆ ಅದನ್ನು ವಿದ್ಯಾಭ್ಯಾಸ ಆಡಳಿತ ಕಾನೂನು ತರ್ಕ ಇಂತಹ ಹಲವು ಕೆಲಸಗಳಿಗೆ ಉಪಯೋಗಿಸೋದು ಸಾಧ್ಯ ಆಗ್ತಾ ಇರಲಿಲ್ಲ ಭಾಷೆ ಅನ್ನುವುದು ಒಂದು ಸಮೂಹದ ಅಥವಾ ಒಬ್ಬ ವ್ಯಕ್ತಿಯೊಬ್ಬನದಲ್ಲ ಸಮೂಹ ಆಯಾ ಕಾಲದಲ್ಲಿ ಒಪ್ಪಿಕೊಂಡಿರುವ ಉಪಯೋಗದ ಸೂತ್ರಗಳನ್ನು ಪ್ರತಿಯೊಬ್ಬರೂ ಕೂಡ ಪಾಲಿಸಲೇಬೇಕು ಸಮೂಹ ಅಂದರೆ ಗುಂಪು ಇಲ್ಲದಿದ್ದಲ್ಲಿ ಬೇರೆ ಬೇರೆ ಪರಿಣಾಮಗಳನ್ನು ಕೂಡ ಉಂಟಾಗುತ್ತೆ ಆ ಈ ಪರಿಣಾಮವೂ ಕೂಡ ಭಾಷಾ ಸೂತ್ರ ಇದೆ ಅಂತ ಹೇಳೋದಕ್ಕೆ ಸಾಕ್ಷಿಯಾಗಿದೆ ಕನ್ನಡದಲ್ಲಿ ದೃಪತುಂಗ ಕೇಶಿರಾಜ ಮುಂತಾದ ವಿದ್ವಾಂಸರು ಒಟ್ಟುಗೂಡಿಸಿದ್ದು ಇಂತಹ ಸೂತ್ರಗಳನ್ನೇ ಭಾಷೆ ಎನ್ನುವುದು ಯಾವಾಗಲೂ ಇದ್ದಂತೆ ಇರುವುದಿಲ್ಲ ಬದಲಾವಣೆಯಾಗ್ತಾ ಇರುತ್ತೆ ಭಾಷೆಯಲ್ಲಿ ವ್ಯಾಕರಣ ಗ್ರಂಥಗಳು ನಿಘಂಟುಗಳು ಕೈಪಿಡಿಗಳು ಅನುವಾದಗಳು ಕಾರ್ಯಗಳು ಉನ್ನತ ವಿದ್ಯಾಭ್ಯಾಸ ಸಂಸ್ಥೆಗಳು ಪತ್ರಿಕೆಗಳು ಸಾಹಿತ್ಯ ಮತ್ತು ಸಿದ್ಧಾಂತ ಕೃತಿಗಳು ಸುದ್ದಿ ಮತ್ತು ಸಂಸ್ಕೃತಿ ಮಾಧ್ಯಮಗಳ ಸಂಶೋಧನೆ ಪುಸ್ತಕ ಪ್ರಕಟಣೆ ಎಲ್ಲವೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡ್ತವೆ ಒಂದು ರೀತಿಯ ದೃಢೀಕರಣ ಹಾಗೂ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಿಕೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಒಟ್ಟಾರೆಯಾಗಿ ಎಲ್ಲವೂ ಕೂಡ ಒಂದೇ ಕಡೆ ಇರುತ್ತೆ ವಯಾಕರಣಿಗಳು ಡಿಕ್ಷ್ನರಿ ನಿಘಂಟು ಎಂದರ್ಥ ಡಿಕ್ಷ್ನರಿ ಬೆಳವಣಿಗೆ ಹದಿನೆಂಟನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಡಾ ಜಾನ್ಸನ್ ಏಕಾಂಗಿಯಾಗಿ ಸಂಪಾದಿಸಿದಂಥ ನಿಘಂಟು ಇಂಗ್ಲೀಷ್ ಭಾಷೆಯ ಪ್ರಾಮಾಣೀಕರಣಕ್ಕೆ ತಳಹದಿಯನ್ನು ಹಾಕಿಕೊಟ್ಟಿತ್ತು ಹಾಗೆ ಇಪ್ಪತ್ತನೇ ಶತಮಾನದಲ್ಲಿ ಹಲವು ವಿದ್ವಾಂಸರು ಸೇರಿ ಸಂಪಾದಿಸಿದ ಆಕ್ಸ್ಫರ್ಡ್ ಇಂಗ್ಲೀಷ್ ಅದೇ ರೀತಿ ಬಿ ಬಿ ಸಿ ದೊಡ್ಡ ಪ್ರಮಾಣದಲ್ಲಿ ಈ ಭಾಷೆಯ ವರ್ಡ್ಸ್ತರದ ಗುಣಮಟ್ಟವನ್ನು ಕಾಪಾಡಿಕೊಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ಹಲವಾರು ಪ್ರ ವ್ಯಾಕರಣಗಳು ಗ್ರಂಥಗಳು ವಿಶ್ವವಿದ್ಯಾನಿಲಯಗಳು ಪತ್ರಿಕೆಗಳು ಸಾಹಿತ್ಯ ಕೃತಿಗಳು ತಮ್ಮ ಕೊಡುಗೆಗಳನ್ನು ನೀಡ್ತಾ ಬಂದಿದ್ದಾವೆ ಜರ್ಮನ್ ಭಾಷೆಯ ವೈಶಿಷ್ಟ್ಯತೆ ಡಾ ಜಾನ್ಸನ್ಗಿಂತಲೂ ಎರಡು ಶತಮಾನದಷ್ಟು ಹಿಂದೆ ಜರ್ಮನ್ ಭಾಷೆಗೆ ಪ್ರಮಾಣಬದ್ಧವಾದ ಮಾದರಿಯೇ ಇರಲಿಲ್ಲ ಜರ್ಮನ್ ಭಾಷೆ ಎನ್ನುವುದು ಹಲವು ಉಪಭಾಷೆಗಳ ಗುಂಪಾಗಿತ್ತು ಒಂದು ಸಾಂಸ್ಕೃತಿಕ ಮಾದರಿ ಎಂದೇನೂ ಸ್ವೀಕರಿಸಿರಲಿಲ್ಲ ಮಾರ್ಟಿನ್ ಲೂಥರ್ ಹದಿನಾರನೇ ಶತಮಾನದ ಮಧ್ಯದಲ್ಲಿ ಮಾಡಿದ ಬೈಬಲ್ ಭಾಷಾಂತರವೇ ಈಗಿನ ಜರ್ಮನ್ ಭಾಷೆಗೆ ಅಡಿಪಾಯವಾಗಿದೆ ಇದರಿಂದ ಜನ ಜರ್ಮನ್ ಭಾಷೆಯನ್ನು ನೋಡುವ ರೀತಿ ಬದಲಾಯಿಸಿತು ಅದುವರೆಗೂ ಹರಿದು ಹಂಚಿ ಹೋಗಿದ್ದಂಥ ಜರ್ಮನ್ ಭಾಷೆಗೆ ಕೇಂದ್ರ ಶಕ್ತಿಯೊಂದನ್ನು ನೀಡಿದ್ದು ಲೂಥರ್ನ ಬೈಬಲ್ ಅಂತ ಹೇಳ್ಬೋದು ಫ್ರೆಂಚ್ ನಿಘಂಟು ಹದಿನಾರನೆಯ ಶತಮಾನದಲ್ಲಿ ಫ್ರಾನ್ಸಿನ ವಿವಾದಾತ್ಮಕ ಮುಖ್ಯಮಂತ್ರಿ ಕಾರ್ಡಿನಲ್ ರಿಚ್ ಸ್ಥಾಪಿಸಿದ ಫ್ರೆಂಚ್ ಅಕಾಡೆಮಿಯ ಫ್ರೆಂಚ್ ಭಾಷೆಗೆ ಸಂಬಂಧಿಸಿದಂತೆ ಉದ್ದೇಶವಾಗಿತ್ತು ಸಾವಿರದ ಆರುನೂರ ಮೂವತ್ತೈದಕ್ಕೆ ಅಸ್ತಿತ್ವಕ್ಕೆ ಬಂದ ಈ ವಿದ್ವತ್ ಸಂಘ ಅಂತಂದರೆ ಅರ್ಥಾತ್ ಫ್ರೆಂಚ್ ಅಕಾಡೆಮಿ ನಿಘಂಟು ವ್ಯಾಕರಣ ಅನ್ನೋ ಈ ಒಂದು ಸಂಸ್ಥೆ ಅಲಂಕಾರ ಶಾಸ್ತ್ರ ಛಂದಸ್ಸು ಮೊದಲಾದ ವಿಷಯಗಳಲ್ಲಿ ಕೃತಿಗಳನ್ನು ಹೊರತರುವ ಯೋಜನೆಯನ್ನು ಹಾಕಿಕೊಂಡಿತ್ತು ಇವುಗಳಲ್ಲಿ ಕೇವಲ ನಿಘಂಟು ಮಾತ್ರವನ್ನು ಹೊರತರುವ ಯೋಜನೆಯನ್ನು ಹಾಕಿಕೊಂಡಿತ್ತು ಇವುಗಳಲ್ಲಿ ಕೇವಲ ನಿಘಂಟು ಮಾತ್ರವನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಾಗಿತ್ತಾದರೂ ಅಕಾಡೆಮಿ ಫ್ರೆಂಚ್ ಭಾಷೆಗೆ ಸಂಬಂಧಿಸಿದಂತೆ ಈಗಲೂ ಕೂಡ ಅತ್ಯುನ್ನತ ನಿರ್ಣಾಯಕ ಸ್ಥಾನದಲ್ಲಿದೆ ರೆವಡೆಂಟ್ ಫಾದರ್ ಕಿಟೆಲ್ ಮತ್ತು ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ನಿಘಂಟಿನ ಪಾತ್ರ ಕನ್ನಡಕ್ಕೆ ರೆವಡೆಂಟ್ ಫಾದರ್ ಕಿಟ್ಟೆಲ್ ತಮ್ಮ ಜೀವನದ ಬಹುಪಾಲನ್ನು ಮುಡುಪಾಗಿರಿಸಿದ್ದಾರೆ ಅವರು ಸಂಪಾದಿಸಿದ ಕನ್ನಡ ಇಂಗ್ಲಿಷ್ ನಿಘಂಟು ಹತ್ತೊಂಬತ್ತನೇ ಶತಮಾನದ ಎರಡನೆಯ ಭಾಗದಲ್ಲಿ ಕನ್ನಡ ಭಾಷೆಗೆ ಚಾಲನೆಯನ್ನು ಕೂಡ ನೀಡಿ ನೀಡಿತ್ತು ಕನ್ನಡ ಹಳೆ ಪ್ರಾಚೀನ ಭಾಷೆ ಎನ್ನುವುದು ನಿಜ ಕನ್ನಡ ಭಾಷೆಗೆ ದೀರ್ಘ ಇತಿಹಾಸ ಇದೆ ಹಿಂದಿನ ಕನ್ನಡ ವಿಜ್ಞಾನಕ್ಕೆ ಸಾಮಾಜಿಕ ವಿಜ್ಞಾನಕ್ಕೆ ತತ್ವಜ್ಞಾನ ಭಾಷಾ ವಿಜ್ಞಾನವೇ ಎಂದು ಹಲವಾರು ಪ್ರಶ್ನೆಗಳು ಮೂಡುತ್ತವೆ ಆದ್ದರಿಂದ ಕನ್ನಡದ ಆಧುನೀಕರಣ ಇನ್ನೂ ಆಗಬೇಕಾಗಿದೆ ಪ್ರಪಂಚದ ಯಾವುದೇ ವಿಷಯವನ್ನು ಕನ್ನಡದಲ್ಲೇ ಯೋಚಿಸುವುದು ಜೊತೆಗೆ ನಿಖರವಾಗಿ ಮಾತನಾಡುವುದು ಬರೆಯುವುದು ಇವುಗಳೆಲ್ಲವೂ ಜೊತೆಯಲ್ಲಿಯೇ ಆಗಬೇಕಾದರೆ ಕೆಲಸ ವಿಚಾರ ಸಾಹಿತ್ಯದ ರಚನೆಯಿಂದಲೇ ಸಾಧ್ಯ ಅಂತ ತಿಳಿಸಿದರೆ ಕನ್ನಡ ಭಾಷೆಯ ಸವಾಲುಗಳು ಮತ್ತು ಅನಿವಾರ್ಯತೆ ಕನ್ನಡ ಭಾಷೆ ಇಂದು ಆಡು ಮಾತಿನಿಂದ ದೂರವಾಗುವ ಸಾಧ್ಯತೆ ಇದೆ ಬಿ ಬಿ ಸಿ ಈ ಅಪಾಯವನ್ನು ತಿಳಿದು ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿದ್ದಂಥ ರೂಲ್ ಸಡಿಲಗೊಳಿಸಿದ್ದು ಕನ್ನಡ ಸಮಾಜದ ಚಾರಿತ್ರಿಕವಾಗಿ ಹಲವು ಜಾತಿಗಳಾಗಿ ಹರಿದು ಹಂಚಿ ಹೋಗಿದ್ದಂಥ ಕನ್ನಡ ಭಾಷೆಯನ್ನು ಒಟ್ಟಿಗೆ ಸಾಧಿಸಲು ಸಾಧ್ಯವಾಗುವುದಕ್ಕೆ ಕನ್ನಡದ ಅವಶ್ಯಕತೆ ಇದೆ ಇಂಗ್ಲಿಷ್ ಭಾಷೆಯ ಪ್ರಭಾವದಿಂದ ಕನ್ನಡ ಭಾಷೆಯನ್ನು ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆ ಇದರಿಂದ ಹೇಗೆ ಉಳಿಸಿಕೊಳ್ಳುವುದು ಎಂಬುದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇದು ಕನ್ನಡಕ್ಕೆ ಮಾತ್ರ ಅಲ್ಲ ಎಲ್ಲ ದೇಶೀಯ ಭಾಷೆಗಳಿಗೂ ಇದೇ ಪರಿಸ್ಥಿತಿ ಆಗಿದೆ ಅಂತ ಈ ಒಂದು ಲೆಸನಲ್ಲಿ ತಿಳಿಸ್ತಾ ಇದ್ದಾರೆ ಈ ಒಂದು ಪಾಠದ ಸಾರಾಂಶ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ಯಾರೆಲ್ಲ ಹೊಸೊಬ್ರದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಳೊಬ್ರು ಯಾರಾದರೂ ಇದ್ದರೆ ಬೇರೆಯವರು ಕೂಡ ಉಪಯೋಗ ಆಗಲಿ ಶೇರ್ ಮಾಡಿ ಥ್ಯಾಂಕ್ ಯು